ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾನು ಅಯ್ಯನಕೆರೆಯ ರೋಚಕವಾದ ಇತಿಹಾಸದ ಮಾಹಿತಿ ಕೊಟ್ಟೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡಿದ್ರಿ ನೀವು ತುಂಬಾ ಥ್ಯಾಂಕ್ಸ್ ನನಗೆ ಬಹಳ ಖುಷಿ ಆಯ್ತು ಈ ಬಾರಿ ಸಕರಾಯಪಟ್ಟಣದ ಶಕುನ ರಂಗನಾಥ ಸ್ವಾಮಿ ವಿಗ್ರಹ ಎಲ್ಲಿಂದ ಬಂತು ಹೇಗೆ ಬಂತು ಅದರ ಮೂಲ ಸ್ಥಾನ ಯಾವುದು ಇದೆಲ್ಲ ಮಾಹಿತಿ ಬಹಳ ರೋಚಕವಾಗಿದೆ ನಾನು ಹೇಳ್ತಾ ಹೋಗ್ತೀನಿ ಪ್ರಥಮ ಬಾರಿ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಬನ್ನಿ ಲೆಟ್ ಅಸ್ ಸ್ಟಾರ್ಟ್ ಅದು ಹೊಯ್ಸಳ ಸಾಮ್ರಾಜ್ಯದ ವೈಭವದ ಕಾಲ ಹೊಯ್ಸಳರ ಸಾಮ್ರಾಜ್ಯಾಧೀಶ ವಿಷ್ಣುವರ್ಧನ ಮೊಮ್ಮಗ ಎರಡನೇ ವೀರಬಲ್ಲಾಳನ ರಾಜ್ಯಭಾರ ಈತನ ರಾಜ್ಯಭಾರದಲ್ಲೂ ಬ್ರಹ್ಮಸಮುದ್ರ ಸಂಸ್ಥಾನ ಈತನ ಆಳ್ವಿಕೆಗೆ ಒಳಪಟ್ಟಿತ್ತು ಬ್ರಹ್ಮಸಮುದ್ರ ಸಂಸ್ಥಾನಕ್ಕೆ ಸೇರಿದ 5 ಮೈಲಿ ದೂರದಲ್ಲಿತ್ತು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯ ಮಧ್ಯೆ ಬಹು ಸರಳವಾದ ಒಂದು ಚನ್ನಕೇಶವ ದೇವಾಲಯ ಆ ಹಳ್ಳಿಯ ಹೆಸರು ನಗರದ ಹಳ್ಳಿ ಈ ನಗರದ ಹಳ್ಳಿಗೆ ಸುಮಾರು 3 ಮೈಲಿ ದೂರದ ಶಕುನಗಿರಿ ತಪ್ಪಲಿನಲ್ಲಿ ಒಂದು ಊರಿದ್ದಿತು ಆ ಊರಿನ ಹೆಸರು ಈಗ ಲಭ್ಯವಿಲ್ಲ ಆದರೆ ಆ ಊರು ನಗರದ ಹಳ್ಳಿಗಿಂತಲೂ ಹಿರಿದಾಗಿತ್ತು ವೀರಬಲ್ಲಾಳನ ಕಾಲದಲ್ಲಿ ಬ್ರಹ್ಮಸಮುದ್ರ ಸಂಸ್ಥಾನಕ್ಕೆ ಹತ್ತಿರವಿರುವ ಕಾರಣದಿಂದಲೋ ಏನೋ ನಗರದ ಹಳ್ಳಿಯನ್ನು ಆಳ್ವಿಕೆಗೆ ಸುಗಮವಾಗಿರಲಿ ಎಂದು ಅಭಿವೃದ್ಧಿಪಡಿಸಿದನು ಅದಕ್ಕೆ ಕುರುಹಾಗಿ 14 ಅಡಿ ಉದ್ದಗಲದ 9 ಇಂಚು ದಪ್ಪವಿರದ ಒಂದು ಚೌಕಾಕಾರದ ಕಲ್ಲಿದೆ ಅದರ ಮೇಲೆ ಬಲ್ಲಾಳರಾಯನು ನ್ಯಾಯ ತೀರ್ಪು ಕೊಡುತ್ತಿದ್ದ ಎಂದು ಹೇಳಲಾಗಿದೆ ಇಂದು ಸಹ ವೀರಬಲ್ಲಾಳ ಚೌಕಿ ಎಂದು ಅದನ್ನು ಕರೆಯುತ್ತಾರೆ ನಕರದ ಹಳ್ಳಿ ಹೊಯ್ಸಳರ ಆಡಳಿತ ಕಾಲದಲ್ಲಿ ಅಲ್ಪ ಪ್ರಗತಿಯನ್ನು ಹೊಂದಿತು ಹೊಯ್ಸಳರ ಸಾಮ್ರಾಜ್ಯ ಪತನವಾದ ನಂತರ ವಿಜಯನಗರ ಸಾಮ್ರಾಜ್ಯದ ತೆಕ್ಕೆಗೆ ಇದು ಸೇರಿಕೊಂಡಿತು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಅಂದರೆ 1360 ರಲ್ಲಿ ಬುಕ್ಕರಾಯನು ಪ್ರಕರಾಯನ ಮಗ ಮಾಯಣ ಮಾಕಪ್ಪ ನಾಯಕನಿಗೆ ಈ ನಗರದ ಹಳ್ಳಿಯ ಆಡಳಿತವನ್ನು ವಹಿಸಿಕೊಡುತ್ತಾನೆ ಮಾಯಣ ಮಾಕಪ್ಪ ನಾಯಕನು ತನ್ನ ತಂದೆ ಪ್ರಕರಾಯನ ಹೆಸರನ್ನು ಈ ನಗರದ ಹಳ್ಳಿಗೆ ಇಡುತ್ತಾನೆ ಅಲ್ಲಿಂದ ಈ ನಗರದ ಹಳ್ಳಿ ಪ್ರಕರಾಯನ ಊರು ಎಂದಾಗುತ್ತದೆ ಈ ಮಾಯಣ ಮಾಕಪ್ಪ ನಾಯಕನು 1360 ರಿಂದ ಈ ಊರನ್ನು ಎಷ್ಟು ವರ್ಷ ಆಳಿದನೋ ತಿಳಿದು ಬಂದಿಲ್ಲ ಆನಂತರ ಬಂದ ಶಕುನರಾಯನು ಈ ಊರಿನ ಅಸ್ತಿತ್ವಕ್ಕೆ ಬಹಳ ಶ್ರಮಿಸಿದ್ದಾನೆ ಹಾಗಾಗಿ ಶಕುನರಾಯನು ಕಟ್ಟಿದ ಈ ಪಟ್ಟಣಕ್ಕೆ ಸಖರಾಯ ಪಟ್ಟಣ ಎಂದು ಹೆಸರಾಯಿತು ಎಂದು ಹೇಳಲಾಗಿದೆ ಹೀಗೆ ಕಾಲಕ್ರಮೇಣ ನಗರದ ಹಳ್ಳಿ ಪ್ರಕರಣ ಊರಾಗಿ ನಂತರ ಸಖರಾಯ ಪಟ್ಟಣವಾಯಿತು ಈ ಊರಿಗೆ ಮಧುಪುರಿ ಶಂಬರಪುರಿ ಹೀಗೆ ಮುಂತಾದ ಹೆಸರುಗಳಿಂದ ಕರೆಯಲ್ಪಟ್ಟಿತ್ತು ಶಕುನ ರಂಗನಾಥ ಸ್ವಾಮಿಯನ್ನು ಶಕುನಗಿರಿಯಿಂದ ಸಖರಾಯಪಟ್ಟಣಕ್ಕೆ ತಂದು ಪ್ರತಿಷ್ಠಾಪಿಸಿದ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಐತಿಹ್ಯಗಳಿವೆ ಅಂದಹಾಗೆ ಶಕುನ ರಂಗನಾಥ ಸ್ವಾಮಿ ಇರುವ ದೇವಾಲಯ ಮೂಲತಃ ಸೌಮ್ಯ ಚನ್ನಕೇಶವ ದೇವಾಲಯವಾಗಿತ್ತು ಶಕುನರಾಯನು ಮಾಂಡಳೀಕನಾದ ಸಂದರ್ಭದಲ್ಲಿ ಶಕುನರಾಯನಿಗೆ ಒಂದು ದಿನ ಕನಸಿನಲ್ಲಿ ರಂಗನಾಥನು ಕಾಣಿಸಿಕೊಂಡು ತನ್ನನ್ನು ಸಖರಾಯಪಟ್ಟಣಕ್ಕೆ ತಂದಿರಿಸುವಂತೆ ಆಜ್ಞೆ ಮಾಡುತ್ತಾನೆ ಎಂದು ಒಂದು ಐತಿಹ್ಯವಾದರೆ ಇನ್ನೊಂದು ಐತಿಹ್ಯ ಏನೆಂದರೆ ಶಕುನರಾಯನ ತಾಯಿಯ ಕನಸಿನಲ್ಲಿ ರಂಗನಾಥನು ಕಾಣಿಸಿಕೊಂಡು ಸಖರಾಯಪಟ್ಟಣದಲ್ಲಿ ಪ್ರತಿಷ್ಠಾಪಿಸುವಂತೆ ಆಜ್ಞೆ ಮಾಡುತ್ತಾನೆ ಅದರಂತೆ ಶಕುನರಾಯನು ಶಕುನಗಿರಿಯಲ್ಲಿದ್ದ ರಂಗನಾಥ ಸ್ವಾಮಿಯನ್ನು ಸಖರಾಯಪಟ್ಟಣದಲ್ಲಿದ್ದ ಚನ್ನಕೇಶವ ದೇವರ ವಿಗ್ರಹ ಪೂರ್ವಾಭಿಮುಖವಾಗಿದ್ದ ಕಾರಣ ದೇವಾಲಯವನ್ನು ದೊಡ್ಡದ ಮಾಡಿಸಿ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪಿಸಿದನು ಅದೇನೇ ಐತಿಹ್ಯವಿದ್ದರೂ ಇಲ್ಲಿ ಉಲ್ಲೇಖಿಸಿದ ಶಾಸನದಂತೆ ಕ್ರಿಸ್ತ ಶಕ 1391 ರಲ್ಲಿ
ಶಕುನ ರಂಗನಾಥ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಎಂದು ಹೇಳಿದೆ. ಅಂದರೆ ನಿಖರವಾಗಿ ಇಲ್ಲಿಗೆ 630 ವರ್ಷಗಳ ಹಿಂದೆ ಶಕುನ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ನಾನು ಈಗ ಸಖರಾಯಪಟ್ಟಣದ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗೆ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ನೀಡೋದಕ್ಕೆ ನನ್ನ ಜೊತೆಯಲ್ಲಿ ಇದ್ದಾರೆ. ಶಕುನಿ ರಂಗನಾಥ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ನಾಯಕ್ ಸಚ್ಚಿದಾನಂದ ನಾಯಕ್ ಅವರು ಈ ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ಕೇಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಸಖರಾಯಪಟ್ಟಣ. ಮೂಲತಃ ಇದು ಸೌಮ್ಯ ಚೆನ್ನಕೇಶವ ಸ್ವಾಮಿ ದೇವಾಲಯ. 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಸ್ಥಾನ. ಪೂರ್ವಾಭಿಮುಖವಾಗಿ ಇರ್ತಕ್ಕಂಥ ಸೌಮ್ಯ ಚೆನ್ನಕೇಶವ ಸ್ವಾಮಿ ತಾವೇನು ನೋಡ್ತಾ ಇದ್ದೀರಾ, ಅದು ಬೇಲೂರಿನಲ್ಲಿ ಇರ್ತಕ್ಕಂಥ ಚೆನ್ನಕೇಶವ ಸ್ವಾಮಿ. ಅದರ ನಂತರದ ಒಂದು ಪೀಳಿಗೆಯವರು ಇಲ್ಲಿ ಸೌಮ್ಯ ಚೆನ್ನಕೇಶವ ಸ್ವಾಮಿಯನ್ನು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇದರ ಜೊತೆಯಲ್ಲಿ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ ಪಕ್ಕದಲ್ಲಿದೆ. ಸುಮಾರು 900 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಪುರಾತನವಾದ ದೇವಸ್ಥಾನ ಇದಾಗಿದೆ. ಬೇಲೂರಲ್ಲಿ ನಾವು ನೋಡ್ತಕ್ಕಂಥ ಚೆನ್ನಕೇಶವನ ವಿಗ್ರಹ ಏನಿದೆ ಅದರ ಒಂದು ಪ್ರತಿರೂಪ. ಅದು ಗಾತ್ರದಲ್ಲಿ ದೊಡ್ಡದಾಗಿದೆ, ಇದು ಸಣ್ಣದಾಗಿದೆ. ಅಂದರೆ ಒಂದು ಥರ ಮಿನಿಯೇಚರ್ ಅಂತ ಹೇಳ್ಬೋದು. ಅಷ್ಟು ಮುದ್ದಾಗಿ ಸೌಮ್ಯವಾಗಿ ಇರ್ತಕ್ಕಂಥ ಒಂದು ದೇವರು ಸೌಮ್ಯ ಚೆನ್ನಕೇಶವ. ಇದಾದ ನಂತರ ಇತಿಹಾಸದಲ್ಲಿ ತಾವೆಲ್ಲ ತಿಳಿದಿರೋ ಹಾಗೆ ಸಖರಾಯಪಟ್ಟಣದ ಪಾಳ್ಯಗಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಕುನಿರಾಯನ ಕಾಲದಲ್ಲಿ ಅವರ ತಾಯಿ ಶಕುನ ರಂಗನಾಥ ಸ್ವಾಮಿಯ ಪರಮ ಭಕ್ತೆ. ಈ ಶಕುನ ರಂಗನಾಥ ಸ್ವಾಮಿ ಇಲ್ಲೇ ಸಖರಾಯಪಟ್ಟಣದಲ್ಲಿ ಹತ್ತಿರ ಇರ್ತಕ್ಕಂಥ ಶಕುನ ಗಿರಿಯ ಮೇಲೆ ನೆಲೆಸಿರ್ತಕ್ಕಂಥ ಸ್ವಾಮಿ. ಅವರಿಗೆ ಸ್ವಪ್ನದಲ್ಲಿ ಸ್ವಾಮಿ ಬಂದು, ನಾನು ಊರಲ್ಲಿ ಬಂದಿರ್ತೀನಿ, ನನ್ನ ಊರಿಗೆ ತಂದು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದಾಗ, ಆ ತಾಯಿಯ ಕನಸಿನಲ್ಲಿ ದೇವರು ಕೊಟ್ಟ ಆದೇಶವನ್ನು ಪರಿಪಾಲಿಸಲು ಆ ಕಾಲದಲ್ಲಿ ಪಾಳ್ಯಗಾರರು ಕೇಶವದೇವರ ಅಪ್ಪಣೆಯನ್ನು ತೆಗೆದುಕೊಂಡು ಕೇಶವದೇವರ ವೈಕುಂಠ ದ್ವಾರವನ್ನು ಮುಚ್ಚಿ ದಕ್ಷಿಣಾಭಿಮುಖವಾಗಿ ಶಕುನ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹೆಚ್ಚು ಜನ ಕರ್ನಾಟಕದಾದ್ಯಂತ ಅನೇಕ ಭಕ್ತ ಸಮೂಹವನ್ನು ಒಳಗೊಂಡ ಈ ದೇವಸ್ಥಾನ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೂ ಈಗ ಪ್ರಸಿದ್ಧಿಯಾಗಿದೆ. ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಶಕುನ ರಂಗನಾಥ ಸ್ವಾಮಿ ಎದುರುಗಡೆ ನಾನು ನಿಂತಿದ್ದೀನಿ. ನನ್ನ ಪಕ್ಕದಲ್ಲಿ ಕೃಷ್ಣ ಭಟ್ರು ಪ್ರಧಾನ ಅರ್ಚಕರು ಅವರು ನಿಂತಿದ್ದಾರೆ, ಮತ್ತು ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ನಾಯಕ್ ಸಚ್ಚಿದಾನಂದ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಈ ಸ್ಥಳದ ಬಗ್ಗೆ ಒಂದು ಮಾಹಿತಿನ ಪ್ರಧಾನ ಅರ್ಚಕರಾದಂತಹ ಕೃಷ್ಣ ಭಟ್ರು ನೀಡ್ತಾರೆ. ಈ ಸ್ವಾಮಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಚತುರ್ಭುಜ ರಾಮದೇವರು, ಇದು ಶಕುನ ಚತುರ್ಭುಜ ರಾಮ ಅಂತ ಹೆಸರಿದ್ದು, ತದನಂತರ ಕಾಲಾನಂತರದಿಂದ ಶಕುನ ರಂಗನಾಥ ಸ್ವಾಮಿ ಅಂತ ಹೆಸರು ಚೇಂಜ್ ಆಯಿತು. ಏನಕ್ಕೆ ಅಂತಂದರೆ ಶಕುನಗಿರಿ ಮೂಲಸ್ಥಾನ ಈ ಸ್ವಾಮಿದು, ಆ ಮೂಲಸ್ಥಾನದಿಂದ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿರೋದು. ಮೊದಲು ಮೂಲ ದೇವರು ಚೆನ್ನಕೇಶವ ಸ್ವಾಮಿ ಇಲ್ಲಿ, ಆದ್ದರಿಂದ ಶಕುನ ರಂಗನಾಥ ಸ್ವಾಮಿ ದಕ್ಷಿಣ ಅಭಿಮುಖವಾಗಿ ಇರೋದು. ಆದ್ದರಿಂದ ಶಕುನ ಚತುರ್ಭುಜ ರಾಮ ಇರೋದ್ರಿಂದ ಶಕುನ ಚತುರ್ಭುಜ ರಾಮ ಏನು ಮಾಡ್ತಾನೆ, ಆಂಜನೇಯಂಗೆಯಲ್ಲಿ ಶುಭ ಶಕುನ ಆಗಿದ್ದಂತೆ. ರಾಮಾಯಣದ ಕಾಲದಲ್ಲಿ ರಾಮನಿಗೆ ರಾವಣಿಗೆ ಯುದ್ಧ ಆದಾಗ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದಾಗ ಸಂಜೀವನ ಮೂಲಕ ಬೇಕಾಗಿರುತ್ತೆ, ನೀನೇ ಹೋಗಬೇಕಪ್ಪ, ನಿನ್ನಿಂದನೇ ಕಾರ್ಯ ನಡೆಯಬೇಕು ಅಂತ. ಆಯಿತು, ನೀನು ಅಭಯ ಕೂಡ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಆಂಜನೇಯ ಸ್ವಾಮಿ ಹೊರಡ್ತಾನೆ. ಈ ವಿಷಯ ರಾವಣನ ಗೊತ್ತಾಗುತ್ತೆ. ಆ ರಾವಣ ಏನು ಮಾಡ್ತಾನೆ, ಕಾಲನೇಮಿ ಅಂತ ಒಬ್ಬ ರಾಕ್ಷಸ ಸೃಷ್ಟಿ ಮಾಡ್ತಾನೆ ಅವನ ಮಾಯಾಶಕ್ತಿಯಿಂದ. ಇಲ್ಲ, ನಾನು ಸ್ವಾಮಿ ದ್ರೋಹ ಮಾಡಲ್ಲ, ನನಗೆ ಅವನಿಗೆ ಅನ್ಯಾಯ ಮಾಡಲ್ಲ, ನಾನು ಹೋಗಲ್ಲ ಅಂತ ಕೇಳಲ್ಲ. ಇವನು ರಾವಣ ರಾಜನಾಳ, ರಾಜನ ಆಗನೇ ಈಡೇರಿಸಲೇಬೇಕು. ಆದ್ದರಿಂದ ಆಂಜನೇಯಿಂದ ಅವನಿಂದನೇ ಮುಕ್ತಿ ಸಿಗಲಿ, ಅವನಿಂದನೇ ಸಂಹಾರ ಆಗಲಿ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇವನ ಮಾತು ರಾವಣನ ಮಾತು ಕೇಳಿಕೊಂಡು ಇಲ್ಲಿ ಬರ್ತಾನೆ. ಇಲ್ಲಿ ಬಂದಾಗ ಗಿರಿ ಕೆಳಗೆ ಇವನ ಮಾಯಾಶಕ್ತಿಯಿಂದ ಆಶ್ರಮ ಸೃಷ್ಟಿ ಮಾಡಿಬಿಟ್ಟು ಋಷಿ ವೇಷದಲ್ಲಿ ರಾಮಜನಿ ಮಾಡ್ತಿರ್ತಾನೆ. ಯಾರು? ಕಾಲನೇಮಿ ಅನ್ನೋ ರಾಕ್ಷಸ. ಇದೇ ಮಾರ್ಗದಿಂದ ಆಂಜನೇಯ ಸ್ವಾಮಿ ಬರ್ತಾನೆ. ಓ, ಇಲ್ಲಿ ಯಾರೋ ರಾಮಭಜನೆ ಮಾಡ್ತಿದ್ದಾರೆ, ಇಲ್ಲಿ ದಣವಾರಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಇಲ್ಲಿ ಇಳಿತಾರೆ. ಇಲ್ಲಿ ಇಳಿದಾಗ ಇವನ ಕಾಲನೇಮಿನ ರಾಕ್ಷಸ ಇವನ ಮಾಯಾಶಕ್ತಿಯಿಂದ ಆಂಜನೇಯನ್ನು ಮರೆಸ್ಬಿಡ್ತಾನೆ.
ಏನು ತಾಂಡವಕ್ಕೆ ಬಂದೀನಿ, ಎಲ್ಲಿಗೆ ಬಂದೀನಿ, ಯಾವ ಜಾಗಕ್ಕೆ ಬಂದೀನಿ ಎಲ್ಲ ಮರ್ತೋಗ್ಬಿಡುತ್ತೆ. ಕಳಿಸ್ದಾಗ ರಾಮದೇವರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ನೋಡಿದಾಗ ಇಲ್ಲಿ ಮೋಸ ಹೋಗಿರೋದು ಗೊತ್ತಾಗತ್ತೆ. ಆಕಾಶವಾಣಿಯಿಂದ ನೋಡಿದ್ದಾರೆ ರಾಮದೇವರು, ಇವನು ಕಾಲನೇಮಿನ ರಾಕ್ಷಸ, ಇವನು ಸಂಹಾರ ಮಾಡಿಬಿಟ್ಟು ಬೇಗನೆ ಮೂಲಿಕೆ ತರೋದು ಅಂತ ಆಕಾಶವಾಣಿಯಿಂದ ನೋಡಿದ್ದಾರೆ. ಪಕ್ಕದಲ್ಲಿ ಒಂದು ಹಳ್ಳ ಇರುತ್ತೆ, ಹಳ್ಳದಲ್ಲಿ ಮೊಸಳೆ ರೂಪದಲ್ಲಿ ಹೊರಟೋಗ್ತಾನೆ ರಾಕ್ಷಸ. ಮೊಸಳೆಗೂ ಆಂಜನೇಯಂಗ ಯುದ್ಧ ಆಗುತ್ತೆ. ಮೊಸಳೆನ ಎರಡು ಭಾಗ ಸೀಳ್ತಾನೆ, ಒಂದೊಂದು ಭಾಗ ಒಂದೊಂದು ದಿಕ್ಕಿಗೆ ಸಿಗ್ತಾನೆ, ಅದು ಒಂದೊಂದು ಭಾಗ ಒಂದೊಂದು ಕೆರೆ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಅಯ್ಯನ ಕೆರೆ ಅಂತ, ಒಂದು ಪಕ್ಕದ ಹಳ್ಳಿಯಲ್ಲಿ ಮದಗದ ಕೆರೆ ಅಂತ. ಅವನು ಮೊಸಳೆ ಕಾಲನೇಮಿ ರಾಕ್ಷಸ ರಾಮನ ಭಕ್ತನಲ್ಲ, ನನಗೆ ಮುಕ್ತಿ ಕೊಡಿಸಪ್ಪ ಅಂತ ಆಂಜನೇಯನ್ ಬೇಡ್ಕೊತಾನೆ. ಬೇಡ್ಕೊಂಡಾಗ ನನ್ನ ಕಾರ್ಯ ಎಲ್ಲ ಮುಗಿದ ಮೇಲೆ ಸ್ವಾಮಿನ ತಂದು ನಾನು ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡ್ತೀನಿ, ನಾನು ಹೇಗೆ ನಿಜವಾದ ರಾಮನಿಗೆ ಕಾವಲುಗಾರನಾಗಿದ್ದೀನೋ ಬಂಟನಾಗಿದ್ದೀನೋ ಈ ದೇವರಿಗೆ ನೀನು ಕಾವಲುಗಾರನಾಗಿರು ಅಂತೇಳಿ ಶಕುನ ಚತುರ್ಭುಜ ರಾಮ ಆಂಜನೇಯನ್ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಇಲ್ಲಿ ಆ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾನೆ. ಅವಾಗಿನ ಕಾಲನೇಮಿನ ರಾಕ್ಷಸ ಇವಾಗ ಕೆಂಚರಾಯ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ ಸಿಹಿ ಮಾಡ್ತಾರೆ, ಅಲ್ಲಿ ಖಾರ ಮಾಡ್ತಾರೆ. ಆದ್ದರಿಂದ ಕೆಂಚರಾಯ ಸ್ವಾಮಿ ಅಲ್ಲಿ ಮೂಲ ಇರೋದು ಬೆಟ್ಟ, ಶಕುನಗಿರಿ ಬೆಟ್ಟ. ಆ ಬೆಟ್ಟದ ಎದುರಿಗೆ ಇವನು ಕೂತ್ಕೊಂಡ್ಬಿಡ್ತಾನೆ, ಯಾರು ಕಾಲನೇಮಿನ ರಾಕ್ಷಸ, ನಾನು ಸ್ವಾಮಿಗೆ ಕಾವಲುಗಾರನಾಗಿರ್ತೀನಿ ಅಂತ. ಇವನು ಕಾಟ ತಡೆಯೋಕ್ಕಾಗಲ್ಲ, ಇವನು ಯಾವಾಗಲೂ ರಾಮ ಬಲಿ ನೋಡ್ತಾ ಇರಬೇಕು. ಈ ರಾಮದೇವರಿಗೆ ಹಣ್ಣು ತುಪ್ಪ ನೈವೇದ್ಯ ಅಷ್ಟೇ, ಇಲ್ಲಿ ಮಹಾ ನೈವೇದ್ಯ ಇಲ್ಲ. ಹಣ್ಣು ತುಪ್ಪ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ಅವನಿಗೆ. ಆದ್ದರಿಂದ ಇವನು ಕಾಟ ತಡೆಯೋಕ್ಕಾಗ್ತಿಲ್ಲಪ್ಪ ನನಗೆ ಅಂತೇಳಿ ಇವನು ಕಾಲನೇಮಿನ ರಾಕ್ಷಸ ಇವನು ಬೇಟೆಗೆ ಹೋಗಿರೋ ಸಮಯ ನೋಡ್ಕೊಂಡು ರಾತ್ರಿ 12 ಗಂಟೆಗೆ ಅಲ್ಲಿಂದ ಕದ್ದು ಬರ್ತಾನೆ ರಂಗನಾಥ ಸ್ವಾಮಿ ರಾಮದೇವರು. ರಾಮದೇವರಿಗೆ 3 ಹೆಜ್ಜೆ ಅಲ್ಲಿಂದ ಇಲ್ಲಿಗೆ ಬರ್ತಾನೆ. 1 ಹೆಜ್ಜೆ ಕೆಂಚರಾಯನ ದೇವಸ್ಥಾನ ಇದೆ ಅಲ್ಲಿಡ್ತಾನೆ, 2ನೇ ಹೆಜ್ಜೆ ಕುಮ್ಮಾರಗಲ್ಲು ಅಂತ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಲ್ಲಿಡ್ತಾನೆ, 3ನೇ ಹೆಜ್ಜೆ ಇಲ್ಲಿಡ್ತಾನೆ. ರಾತ್ರಿ 12 ಗಂಟೆಗೆ ಇವನು ಕದ್ದು ಬಂದಿರೋದ್ರಿಂದ ರಾತ್ರಿ 12 ಗಂಟೆಗೆ ರಥೋತ್ಸವ ನಡೆಯುತ್ತೆ.